ब्रेकिंग न्यूज लभ्य आगता है चिक्कबळ्ळापुर जिले में नाल्कैदु दिन मा सुरुत्तदे अवांतर कूड़ा अष्टे हेच्चागिदे ऐनायितु अल्लि सद्यद परिस्थिति हेगिदे अन्नोदर ब्रेकिंग न्यूज नोडोण बनी चिक्कबळ्ळापुर जिले में नाल्कैदु दिन भारी मा सुरीता है एफेक्ट ना नोड़ोदायतु अरे चिंतामणि तालूकनलू कूड़ा बिट्टु बिडद रीतियल्लि मा बीळ्ता साकष्टु अवांतरगळु सृष्टियागिदे चिंतामणियल्लि कर्नाटक आंध्र प्रदेश गडियल्लिरुवंत ओंदु सेतुवे एनित्तु अदु संपूर्णवागि मुळुगडेयागिदे ಎನಿಗದೆಲೆ ಗ್ರಾಮದ ಬಳಿ ಸೇತುವೆ ಮುಳುಗಡೆಯಾಗಿದೆ ಜೊತೆಗೆ ಕುಶಾವತಿ ಮತ್ತು ಪಾಪಾಗ್ನಿ ನದಿಗಳು ತುಂಬಿ ಹರಿತಾ ಇದೆ ಚಿಕ್ಕಬಳ್ಳಾಪುರದ ನಂದಿಬೆಟ್ಟದಲ್ಲಿ ಉಗಮ ಆಗುವಂತ ನದಿಗಳಿವಾಗಿರುತ್ತೆ ಚಿಲಕಲ ನೆರ್ಪು ಹೋಬಳಿ ಎನಿಗದೆಲೆ ಗ್ರಾಮದ ಬಳಿ ಸಂಗಮ ಆಗುತ್ತೆ ನಂತರ ಆಂಧ್ರ ಪ್ರದೇಶದ ಕಂದಕೂರು ಜಲಾಶಯಕ್ಕೆ ಈ ನದಿಗಳು ಹರಿಯುತ್ತೆ ಸೋ ಇದರ ಮಳೆಯ ಒಂದು ಪರಿಣಾಮ ಅಂತ ನೋಡೋದಾದ್ರೆ ಈಗ ನದಿಯ ರಭಸಕ್ಕೆ ನದಿ ಮೈದುಂಬಿ ಹರಿತಾ ಇರುವಂತ ಹಿನ್ನೆಲೆಯಲ್ಲಿ ಆಂಧ್ರ ಪ್ರದೇಶದ ಗಡಿಯಲ್ಲಿರುವಂತ ಒಂದು ಸೇತುವೆ ಮುಳುಗಡೆಯಾಗಿದೆ ಕರ್ನಾಟಕ ಮತ್ತು ಆಂಧ್ರಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತ ಒಂದು ಗಡಿ ಭಾಗದಲ್ಲಿರುವಂತ ಒಂದು ಸೇತುವೆ ಇದಾಗಿರುತ್ತೆ ಸೋ ಈ ಸೇತುವೆ ಮುಳುಗಡೆ ಹೊಂದಿದೆ ಜೊತೆಗೆ ಈ ಹಿಂದೆ ಕೂಡ ನಾವು ಸುದ್ದಿಯನ್ನು ಬಿತ್ತರಿಸಿದ್ವಿ ಆ ಒಂದು ಸೇತುವೆ ಬಿರುಕು ಬಿಡ್ತಾ ಇದೆ ಆ ಒಂದು ಸೇತುವೆಗಳು ಕುಸಿತಾ ಇದೆ ಅಂತ ಈಗ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆಯಾಗಿದೆ ಈ ಸೇತುವೆಗಳು ಕರ್ನಾಟಕದ ಗ್ರಾಮಗಳಾದ ವಂಗಿಮಾಳ್ಳು ಕಂಚಿನಹಳ್ಳಿ ಉಲಿಬೆಲೆ ಕಾಚನಹಳ್ಳಿ ಬಾಲರೆಡ್ಡಿ ಹಳ್ಳಿ ಸೇರಿದಂತೆ 50 ಹಳ್ಳಿಗಳಿಗೆ ಈಗ ಸಂಪರ್ಕ ಕಡಿತ ಆಗಿರುವಂತದ್ದು ಒಂದಲ್ಲ ಎರಡಲ್ಲ ಅಂತ ಕರ್ನಾಟಕದ ಭಾಗದಲ್ಲಿರುವಂತ ಸುಮಾರು 50 ಹಳ್ಳಿಗಳಿಗೆ ಈ ಒಂದು ಸೇತುವೆ ಮುಳುಗಡೆ ಆಗಿರೋದ್ರಿಂದ ಸಂಪರ್ಕ ಈಗ ಕಡಿತಗೊಂಡಿದೆ ಈ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತ ಮುಖ್ಯ ಸೇತುವೆಯಾಗಿತ್ತು ಇದು ಕೂಲಿ ಕೆಲಸಕ್ಕೆ ಅಂತ ರಸ್ತೆ ದಾಟೋಕೆ ಇರುವಂತ ಒಂದೇ ಒಂದು ಸೇತುವೆ ತುತ್ತಿನ ಚೀಲವನ್ನ ತುಂಬಿಸಿಕೊಳ್ಳೋಕೆ ಅಲ್ಲಿನ ಕೂಲಿ ಕಾರ್ಮಿಕರು ಈ ರಸ್ತೆ ಮುಖಾಂತರನೇ ಹೋಗಬೇಕಾಗಿತ್ತು ಇತರೆ ಹಳ್ಳಿಗಳಿಗೆ ಇತರೆ ಭಾಗಕ್ಕೆ ಅದರಿಂದ ಆ ಒಂದು ರಸ್ತೆ ಕೂಡ ನೀರಿನಿಂದ ಸಂಪೂರ್ಣವಾಗಿ ಮುಳುಗಡೆ ಹೊಂದಿದೆ ಪ್ರಾಣವನ ಅಂಗೈಲಿಟ್ಟುಕೊಂಡು ಸಂಚರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಳೆದ ಡಿಸೆಂಬರ್ ನಲ್ಲೇನೆ ಸುರಿದಂತ ಮಳೆಗೆ ಸೇತುವೆ ಕೊಚ್ಚಿ ಹೋಗಿತ್ತು ದುರಸ್ತಿ ಮಾಡದೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಈಗ ಇದು ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಆರೋಪಿಸುತ್ತಿದ್ದಾರೆ ಅಲ್ಲಿನ ಸಾರ್ವಜನಿಕರು ಇನ್ನು ಸಾರ್ವಜನಿಕರು ಆತಂಕದಲ್ಲೇ ಆ ಒಂದು ನದಿಯನ್ನ ದಾಟಬೇಕಾಗಿರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ನದಿ ದಾಟಿ ಈ ಭಾಗಕ್ಕೆ ಬಂದು ಅವರು ಕೆಲಸ ಕಾರ್ಯಗಳಿಗೆ ಹೋಗಲೇಬೇಕು ಇಲ್ಲ ಅಂತಂದ್ರೆ ಅವರಿಗೆ ತಿನ್ನೋ ಅನ್ನಕ್ಕೂ ಕೂಡ ಕತ್ತರಿ ಬೀಳುತ್ತೆ ಸೋ ಇಂತಹ ಪರಿಸ್ಥಿತಿಯಲ್ಲಿ ಜನ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಈ ಒಂದು ನದಿಯನ್ನ ಸೇತುವೆಯನ್ನ ದಾಟುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೋ ಇಷ್ಟಾದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಆ ಕಡೆ ಗಮನ ಹರಿಸುತ್ತಿಲ್ಲ ಅನ್ನುವಂತದ್ದು ಅಲ್ಲಿನ ಗ್ರಾಮಸ್ಥರ ಆರೋಪ ವರ್ಷದಿಂದ ಮೋರಿಗೆ ಬಿದ್ದಿದೆ ಕೊಚ್ಚಿಕೊಂಡು ಹೋಗ್ಬಿಟ್ಟಿದೆ ಎಂ ಎಲ್ ಎ ಎಂ ಪಿ ಯಾರು ಬರಲಿಲ್ಲ ಬಂದು ನೋಡೋರು ಇಲ್ಲ ಏನೂ ಇರಲಿಲ್ಲ ಓಟ್ಗೆ ಮಾತ್ರ ಬರ್ತಾರೆ ಓಟ್ ಹಾಕ್ಸ್ಕೊಂಡು ಹೋಗ್ತಾರೆ ಮತ್ತೆ ಇದರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಈ ರಸ್ತೆ ಬಗ್ಗೆ ಮೋರಿ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ ಯಾವ್ಯಾವ ನದಿ ಸೇರುತ್ತಿಲ್ಲ ಇದು ಪಾಪಕ್ ನದಿ ಅಂತ ಇದ್ರ ಹೆಸರು ನಂದಿಪೇಟೆಯಿಂದ ಥ್ರೂ ಕಂದಕೂರು ಈ ನೀರು ಎಲ್ಲಿ ಹೋಗುತ್ತೆ ಕಂದಕೂರು ಕೆರೆಗೆ ಮತ್ತೆ ಅಲ್ಲಿಂದ ಡ್ಯಾಮ್ ಡ್ಯಾಮ್ಗೆ ಹೋಗುತ್ತೆ ಇಲ್ಲಿಂದ ಸಾವಿರ ಜನ ಹೊರಡ್ತಾರೆ ಒಂದ್ ದಿನಕ್ಕೆ ಹೋಗಿ ಸಾವಿರ ಜನ ಸರ್ ಬಸ್ ಬರ್ತಾ ಇತ್ತು ಎರಡು ಬಸ್ ಬರ್ತಾ ಇತ್ತು ಬಸ್ ನಿಂತು ಬಿಟ್ಟಿದೆ ಕೊಚ್ಚಿಕೊಂಡು ಹೋಗೋದ್ರಿಂದ ಮತ್ತೆ ನೀವು ಓಡಾಡೋದಕ್ಕೆಲ್ಲ ಯಾವ ತರ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ರು ಸರ್ ನಡ್ಕೊಂಡು ಈ ತರ ನೀರು ಬರ್ತಾ ಇದ್ರೆ ನಡ್ಕೊಂಡು ಹೋಗೋಕೆ ಆಗೋದಿಲ್ಲ ಮತ್ತೆ ಸರ್ಕಾರ ಇದು ಅದಕ್ಕೆ ಜಿಲ್ಲಾಧಿಕಾರಿಗಳಾಗಲಿ ತಹಸೀಲ್ದಾರ್ ಯಾರು ಎಲ್ಲರೂ ಬಂದಿದ್ದಾರೆ ಸರ್ ಬಂದು ನೋಡಿದ್ರು ಇದರ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ ನಿಮ್ಗೆ ಮಾಡ್ತೀವಿ ಅಂತ ಹೇಳ್ತಾರೆ ಯಾರು ಮಾಡೋರು ಯಾರು ಇಲ್ಲ ಸರ್ ನಮ್ಗೆ ಅನುಕೂಲ ಮಾಡಬೇಕು ಅಷ್ಟೇ ಈ ಎಂ ಎಲ್ ಎಂ ಪಿ ಏನು ಅಂದ್ರೆ ಓಟ್ ಮಾತ್ರ ಬೇಕು ಓಟ್ ಹಾಕ್ಸ್ಕೊಂಡು ಹೋಗ್ತಾರಷ್ಟೇ ಮತ್ತೆ ಈ ಕಡೆ ತಿರುಗಿ ನೋಡೋರು ಯಾರು ಇಲ್ಲ ಒಂದು 5 ವರ್ಷಕ್ಕೆ ಒಂದ್ಸಲ ಬರ್ತಾರೆ
ಕೋಟ್ ಹಾಸ್ಕೊಂಡು ಹೋಗ್ತಾರೆ ಸರ್. ಹಣ ಕೊಡೋರು ಯಾರು ಇಲ್ಲ. ಹೀಗಾಗ್ತದೆ ಯಾರಿಗೂ ಇಲ್ಲ ಸರ್. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ವೆಂಕಟಾಚಲಪತಿ. ವೆಂಕಟಾಚಲಪತಿ, ಈ ಬ್ರಿಡ್ಜ್ ಕಳೆದ ಮಳೆಯಲ್ಲಿ ಅಂದ್ರೆ ಡಿಸೆಂಬರ್ ಟೈಮ್ನಲ್ಲೂ ಕೂಡ ದುರಸ್ತಿ ಬಂದಿರುತ್ತೆ, ಆಗ ದುರಸ್ತಿ ಮಾಡಿದ್ರ ಏನಾದರೂ ಕಾಳಜಿ ವಹಿಸಿದ್ರೆ ಅಥವಾ ಅವತ್ತಿಂದ ಯಥಾಸ್ಥಿತಿ ಮುಂದುವರಿತಾ ಇದೆಯಾ ಅಲ್ಲಿನ ಜನತೆಗೆ? ಖಂಡಿತ ಶಾಲಿನ್, ಕಳೆದ ಡಿಸೆಂಬರ್ ಅಲ್ಲಿ ಧಾರಾಕಾರವಾಗಿ ಮಳೆ ಸುರಿದಂತ ಸಂದರ್ಭದಲ್ಲಿ ಈಗ ಏನಿದೆ ಇದು ಸೇತುವೆ ಆಂಧ್ರದ ಗಡಿ ಭಾಗ ಇರತಕ್ಕಂತ ಏನಕಳೆ ಗ್ರಾಮದ ಹತ್ತಿರ ಇರತಕ್ಕಂತ ಪಾಪಾಗ್ನಿ ನದಿ ಮತ್ತೆ ಕುಶಾವತಿ ನದಿ ಎರಡು ಅಲ್ಲಿ ಉಗಮ ಸಂಗಮವಾಗಿ ಆಂಧ್ರದ ಕಂದಕೂರು ಕೆರೆಗೆ ಪೋಲಾಗ್ತಾ ರೀತಿ ಇದುವರೆಗೂ ಏನು ಕಳೆದ ಡಿಸೆಂಬರ್ ಅಲ್ಲಿ ಬ್ರಿಡ್ಜ್ ಸೇತುವೆ ಕೊಚ್ಚಿಕೊಂಡಿರೋ ಸಂದರ್ಭದಲ್ಲಿ ಏನು ಶಾಸಕರಾಗಿರ್ಬೋದು ಮತ್ತೆ ಎಂಪಿ ಮಾನ್ಯ ಸಂಸದರಾಗಿರ್ಬೋದು ಯಾವುದೇ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳು ಇದ್ರು ಇದುವರೆಗೂ ಅಲ್ಲಿ ಬಂದು ಅವ್ರ ಕಷ್ಟ ಸುಖ ಅಂತಕ್ಕಂಥದ್ದು ಇದುವರೆಗೂ ಕಂಡು ಬಂದಿಲ್ಲ. ಮತ್ತೆ ಯಾರು ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಏನ್ ಹೇಳ್ತಾರೆ, ಇದು 5 ವರ್ಷಕ್ಕೊಂದ್ಸತಿ ಶಾಸಕರು ಬರ್ತಾರೆ ನಮ್ಮನ್ನು ಓಟ್ ಕೇಳ್ತಾರೆ ಓಟ್ ಹಾಕ್ಸ್ಕೊಂಡು ಹೋಗ್ತಾರೋ ಇದುವರೆಗೂ ಯಾರು ನಮ್ಗೆ ತಿರುಗಿ ನೋಡಿಲ್ಲ. ನಾವು ಏನಿಲ್ಲ ಏನು ಈ ಒಂದು ಪಂಪಕ್ಕೆ ನದಿ ಕಾಲುವೆ ಸೇತುವೆ ಏನಿದೆ ಈ ಸೇತುವೆ ಪೂರ್ತಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಾವು ಕೂಲಿ ನಾಲಿ ಕೆಲಸಕ್ಕೆ ಹೋಗ್ತಕ್ಕಂಥ ಸಂದರ್ಭಗಳಲ್ಲಿ ಸಮೇತ ನಾವು ಪ್ರಾಣವನ್ನ ಅಂಗೈಲಿ ಇಟ್ಕೊಂಡು ನಾವು ನಡೆದಾಡ್ತಕ್ಕಂಥ ಸಂದರ್ಭಗಳು ಬರ್ತಾ ಇದ್ದೇವೆ. ಯಾವುದೇ ರೀತಿ ಅಧಿಕಾರಿಗಳಾಗ್ಲಿ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ನಾವು ಪತ್ರವನ್ನು ಕೊಟ್ಟಿದ್ವಿ ಮತ್ತೆ ಎಂಎಲ್ಎ ಗಳಿಗೆ ಕೊಟ್ಟಿದ್ವಿ ಎಂಪಿಗಳಿಗೆ ಕೊಟ್ಟಿದ್ವಿ ಯಾವ್ದೇ ರೀತಿ ಇದುವರೆಗೂ ಯಾರು ನಮ್ಗೆ ಸ್ಪಂದನೆ ಮಾಡಿಲ್ಲ ಅಂತ ಒಂದು ಆರೋಪವನ್ನ ಮಾಡ್ತಿದ್ದಾರೆ ಶಾಲಿನಿ. ಓಕೆ, ಸದ್ಯದ ಪರಿಸ್ಥಿತಿ ಅಂತ ಮಾತನಾಡೋದಾದ್ರೆ ಜನಕ್ಕೆ ಏನಾದ್ರೂ ಬೇರೆ ಆಲ್ಟರ್ನೇಟಿವ್ ದಾರಿಗಳು ಯಾವುದು ಇಲ್ಲ ಅನ್ಸುತ್ತಲ್ವಾ ಅಲ್ಲಿ ಬಹುಶಃ ವೆಂಕಟಾಚಲಪತಿ? ಖಂಡಿತ ಶಾಲಿನಿ, ಅದು ಆಲ್ಟರ್ನೇಟಿವ್ ರಸ್ತೆಗಳಂತಂದ್ರೆ ಸುತ್ತು ಏನು 50 ಹಳ್ಳಿಗೆ ಏನು ಸಂಪರ್ಕ ಒಂದೇ ರಸ್ತೆ ಆಗಿರ್ತಕ್ಕಂಥದ್ದು ಏನೋ ಒಂದು 1/2 ಕಿಲೋಮೀಟರ್ 1 ಕಿಲೋಮೀಟರ್ ಬರ್ತಕ್ಕಂಥವ್ರು ಸಮೇತ ಒಂದು 20-25 ಕಿಲೋಮೀಟರ್ ಸುತ್ತಾಕೊಂಡು ಅವು ಆ ಗ್ರಾಮಗಳಿಗೆ ಬರ್ತಕ್ಕಂಥದ್ದು ಶಾಲಿನಿ. ಆ ಗ್ರಾಮಕ್ಕೆ ಸುತ್ತಾಕೊಂಡು ಬರ್ಬೇಕಾದ್ರು ಬೆಳಿಗ್ಗೆ ಏನು 8 ಗಂಟೆ 9 ಗಂಟೆಗೆ ಏನು ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ, ಪಾಪ ಸಂಜೆ 5-6 ಗಂಟೆಗೆ ಬಂದ್ರು ಆ ಕತ್ತೆ ಅದು ಕಾಡು ಪ್ರದೇಶ ಏನು ದಟ್ಟವಾದ ಅರಣ್ಯಗಳಿದಾವೆ ಆಂಧ್ರ ಗಡಿಭಾಗ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಳು ಮತ್ತೆ ಚಿಕ್ಕ ಮಕ್ಳೆಲ್ಲ ಇದ್ ಬರ್ತಕ್ಕಂಥದ್ರಲ್ಲಿ ಏನು ಪ್ರಾಣಿಗಳಿಗೆಲ್ಲ ಭಯ ಬಿತ್ಕೊಂಡು ಬರ್ತಕ್ಕಂಥದ್ದು ಆತಂಕ. ಮತ್ತೆ ಇದಕ್ಕೆ ನಮ್ಗೆ ಸೇತುವೆ ನಿರ್ಮಾಣ ಮಾಡ್ಕೊಡ್ಬೇಕು, ಇಲ್ಲದ ಪಕ್ಷದಲ್ಲಿ ನಾವು ಏನೋ ಒಂದು ಇಲ್ಲೇ ಒಂದು ಅಂತಕ್ಕಂಥದ್ದು ಆರೋಪಗಳು ಸಾರ್ವಜನಿಕರಲ್ಲಿ ಕೇಳಿಬಂದಿದೆ ಶಾಲಿನಿ. ಸೊ ಅಧಿಕಾರಿ ವರ್ಗಗಳಾಗಿರ್ಬೋದು, ಸಂಬಂಧಪಟ್ಟಂತಹ ಇಲಾಖೆಯವರಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಈ ಸಮಸ್ಯೆ ಕುರಿತಂತೆ ಈ ಹಿಂದೆ ಏನಾದರೂ ರಿಪ್ಲೈ ಕೊಟ್ಟಿದ್ರ ಅಥವಾ ಈ ಸುದ್ದಿ ಬಳಕ ಏನಾದರೂ ರಿಪ್ಲೈ ಕೊಟ್ಟಿದಾರ, ರೆಸ್ಪಾಂಡ್ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಮಾಧ್ಯಮಕ್ಕೆ ಏನಾದ್ರೂ? ಖಂಡಿತ ಶಾಲಿನಿ, ಇದುವರೆಗೆ ಏನು ಕಳೆದ ಡಿಸೆಂಬರ್ ಅಲ್ಲಿ ಕೊಚ್ಚುವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಏನು ಆರ್ ಲತಾ ಮೇಡಮ್ ಅವ್ರು ಏನಿದ್ರು ಅವ್ರು ಬಂದ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಇದನ್ನ ನಾವು ಸರಿಪಡಿಸ್ತೀವಿ, ಸೇತುವೆಯನ್ನು ನಿರ್ಮಾಣ ಮಾಡ್ತೀವಿ, ಸರ್ಕಾರದ ಗಮನ ತಂದಿದ್ದೀವಿ ಅಂತ ಹೇಳೋಗಿದ್ದಾರೆ. ಈಗ ಜಿಲ್ಲಾಧಿಕಾರಿ ಬದಲಾವಣೆ ಆಗಿರೋದ್ರಿಂದ ಮತ್ತೆ ಇಲ್ಲಿ ಜನಪ್ರತಿನಿಧಿ ಇದುವರೆಗೂ ಯಾರು ಆ ಕಡೆ ತಿರುಗು ಸಹಾಯ ನೋಡಿಲ್ಲ ಶಾಲಿನಿ. ಆ ಒಂದು ರಸ್ತೆ ಏನು ಆ ಜನರ ಗೋಳವನ್ನು ಕೇಳುವುದಕ್ಕೆ ಜನಪ್ರತಿನಿಧಿ ಇದುವರೆಗೂ ಆ ಕಡೆ ತಿರುಗು ನೋಡಿಲ್ಲ, ಅವ್ರ ಕಷ್ಟ ಸುಖನ್ನ ಭಾಗಿಯಾಗ್ತಕ್ಕಂಥ ಜನಪ್ರತಿನಿಧಿ ಇದುವರೆಗೂ ಬಂದಿಲ್ಲ. ನಮ್ ಇದುವರೆಗೆ 5 ವರ್ಷ 5 ಕಳೆದ ಸುಮಾರು 5-6 ವರ್ಷದಿಂದ ಮಳೆ ವಿಪರೀತ ಮಳೆ ಆದ ಸಮೇತ ಇದೇ ತರ ಹೋಗ್ತಾ ಇದೆ. ನಾವು ಸುಮಾರು ಸತಿ ನಾವು ಜನಪ್ರತಿನಿಧಿ ಎಂಎಲ್ಎಗಳೆಲ್ಲ ನಾವು ಕೇಳ್ಕೊಂಡಿದ್ವಿ, ಕೇಳ್ಕೊಂಡ್ರು ಸಮೇತ ಅವರು ಆಯ್ತು ಮಾಡ್ತೀವಿ ಅಂತ ಏನ್ ಭರವಸೆ ಕೊಡ್ತಾ ಇದಾರೆ ಹೊರತುನು ನಮ್ಮ ಪ್ರಾಣಗಳ ಜೊತೆ ಚೆಲ್ಲಾಟ ಆಡ್ತಾ ಇದಾರೆ ಇವರು. ಏನ್ ಶಾಸಕರಿದ್ದಾರೆ ಇವರೆಲ್ಲಾನು ನಮ್ಗೆ ರಕ್ಷಣೆ ಇಲ್ಲ, ಈ ಒಂದು ಪ್ರಾಣವನ್ನ ಕೈಂಗಲ್ಲಿ ಇಟ್ಕೊಂಡು ನಾವು ಜೀವನ ಸಾಗಿಸ್ಬೇಕಾಗಿದೆ, ಮಳೆಗಳು ಏನಾದ್ರು ವಾರ 5 ದಿವಸ ಮಳೆ ಇಟ್ಕೊಂಡ್ರೆ ಅಂತ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದೀವಿ ಅಂತಕ್ಕಂಥದ್ದು ಹೇಳ್ತಾ ಇದಾರೆ ಶಾಲಿನಿ. ಓಕೆ ವೆಂಕಟಾಚಲಪತಿ, ಈಗ ಮಾಧ್ಯಮವಾಗಿ ಪರವಾಗಿಲ್ಲ, ಈ ತರ ಜನಸಾಮಾನ್ಯರಿಗಿರುವಂತಹ ಸಮಸ್ಯೆನ ನಾವೇ ಫಸ್ಟ್ ಇನಿಷಿಯೇಷನ್ ತಗೊಳ್ಳೋಣ. ಸೊ ಅಲ್ಲಿನ ಶಾಸಕರನ್ನಾಗಿರ್ಬೋದು ಅಥವಾ ಡಿ ಸಿ ಅವರನ್ನಾಗಿ ತಾವೇ ಒಂದ್ಸರ್ತಿ ಹೋಗಿ ವರದಿನ ಖುದ್ದು ಮಾಡಿ ಅವ್ರ ಜೊತೆ ಮಾತನಾಡಿ ರಿಯಾಕ್ಷನ್ ಅನ್ನ ಕಲೆಕ್ಟ್ ಮಾಡ್ಬೋದಲ್ಲ, ಜನಗಳ ಸಮಸ್ಯೆಯನ್ನ ಒಂದ್ಸರ್ತಿ ತಲುಪಿಸುವಂತಹ ಪ್ರಯತ್ನ ಮಾಡ್ಬೋದಲ್ಲ ಅಂತ ವೆಂಕಟಾಚಲಪತಿ ಇನ್ ಮುಂದೆ ಈಗ? ಖಂಡಿತ ಶಾಲಿನಿ, ಆ ಒಂದು ಪ್ರಯತ್ನವನ್ನ ನಾವು ಅಮೋಘ ಟಿವಿ ಕಡೆಯಿಂದ ಏನು ಮಾನ್ಯ ಶಾಸಕರು ಏನಿದ್ದಾರೆ ಅಲ್ಲಿ ಚಿಂತಾಮಣಿ ತಾಲೂಕು ಚಿಲಕಲ್ನೇರ್ ಹೋಬಳಿ ಹೋಬಳಿ ಏನಿರ್ತದೆ ಅದು ತಾಲೂಕು ಆಡಳಿತ ಒಂದು ವಿಚಾರದಲ್ಲಿ ಚಿಂತಾಮಣಿಗೆ ಸೇರುತ್ತೆ, ಮತ ಚಲಾವಣೆ ಮಾಡಕ್ ಮಾತ್ರ ಶಿಡ್ಗಟ್ಟ ವಿಧಾನಸಭಾ ಕ್ಷೇತ್ರ ಸೇರ್ತಕ್ಕಂಥ ಸಂದರ್ಭದಲ್ಲಿ ಏನು ಕಳೆದ 5 ವರ್ಷದಲ್ಲಿ ಚುನಾವಣೆ ಗೆದ್ದುಕೊಂಡು ಹೋಗಿರ್ತಕ್ಕಂಥ ಶಾಸಕರು ಚಿಂತಾಮಣಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಒಂದು ಕಚೇರಿಯನ್ನ ಕೊಟ್ಟಿದ್ದಾರೆ ಅವ್ರಿಗೆ. ಆ ಕಚೇರಿಗೆ ಇದುವರೆಗೂ 5 ವರ್ಷದಿಂದ ಆ ಕಚೇರಿಗೆ ಇದುವರೆಗೂ ಸಹ ಶಾಸಕರ ವೈಮಾನಿಕ ಆಗಿರ್ತಕ್ಕಂಥವ್ರು ಬಂದೇ ಇಲ್ಲ ಚಿಲ್ಗಟ್ಟರು. ಆ ಒಂದು ವಿಚಾರ ಅದು ಕಚೇರಿಯ ವಿಚಾರದಲ್ಲಿ ಸಮೇತ ನಾವು 2 ಬಾರಿ ಸುದ್ದಿಯನ್ನು ಮಾಡಿದ್ವಿ. ಆ ಶಾಸಕರನ್ನು ಕೇಳಿದಾಗ ಸಮೇತ ನಾನು ಕಚೇರಿಗೆ ಬರದೇ ಇರಬಹುದು, ನಾನು ಜನರ ಜೊತೆ ಸಂಪರ್ಕ ದಿನವೂ ಸಂಪರ್ಕ ಇದ್ದೀನಿ, ನಾನು ಅಭಿವೃದ್ಧಿನೂ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದುವರೆಗೂ ಆ ಸೇತುವೆಗೆ ಸಂಬಂಧಪಟ್ಟಂತೆ ಇದುವರೆಗೂ ಅವ್ರು ತಲೆ ಹಾಕು ನೋಡಿಲ್ಲ. ಸುದ್ದಿ ಮಾಡಿದ 2 ಬಾರಿ ನಾವು ಅಮೋಕ್ಟಿವಿಲ್ಲ ಸುದ್ದಿ ಪ್ರಸಾರ ಮಾಡಿದ್ವಿ. ಈಗೂ ಸಹ ನಾವು ಜಿಲ್ಲಾಧಿಕಾರಿಗಳು ಏನ್ ಈಗ ಬಂದಿದ್ದಾರೆ ವೆಂಕಟೇಶ್ ಅಂತ ಏನ್ ಅವ್ರ ಗಮನಕ್ಕೂ ತಂದಿದ್ದೀವಿ, ಬರ್ತೀವಿ ಅಂತ ಹೇಳಿದ್ರೆ ಮೊನ್ನೆ ಏನ್ ಕಳೆದ ಒಂದು 3-4 ದಿವಸ ಹಿಂದೆ ಶಿಡ್ಗಟ್ಟ ತಾಲೂಕಿನಲ್ಲಿ ಅಗ್ರಾರ ಕೆರೆ ಕಟ್ಟೆ ಹೊಡೆದು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ.
ಅಧಿಕಾರಿಗಳನ್ನ ಸಂಪರ್ಕಿಸಿ ಅವರ ಜೊತೆ ಒಂದು ಚಿಟ್ಚಾಟ್ ಕೂಡ ಮಾಡಿ ಜನರ ಸಮಸ್ಯೆಗೆ ನಿಮ್ಮ ಅಮೋಕ್ ಟಿವಿ ಯಾವತ್ತಿಗೂ ಕೂಡ ಧ್ವನಿಯಾಗಿರುತ್ತೆ. ಸೊ ಒಟ್ಟಾರೆ ಅಧಿಕಾರಿಗಳು ಮತ್ತು ಅಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಇವತ್ತು ಸುಮಾರು 50 ಹಳ್ಳಿಯ ಜನತೆ ಅಲ್ಲಿ ಪರಿಪಾಟ್ಲನ್ನ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.